नमस्कार नानु सौम्य मळली नाल्के नाल्कु सदस्य स्थान कलबुर्गी मेयर स्थान के जेडीएस बिगी पट हिडिदिदे जेडीएस बेडिकेयिंद बीजेपी बिगी पट्टन्न हिडिदिदे जेडीएस बेडिकेयन्न कंडु बीजेपी शॉक के ओळगागिदे मेयर स्थानद मेले जेडीएस कण्णिट्टिद्दु मेयर स्थान कोट्टवरिगे बेंबलवन्न सूचिसोदक्के जेडीएस मुखंडरु निर्धार माडिदारे ई कुरितंते जेडीएस मुखंड नासीर हुसैन कूड हेळिदारे नमगे मेयर पट्टवन्न यार कोड्तारो नावु अवरिगे बेंबल कोड्तीवि अंत ಹೇಳಿದ್ದಾರೆ ಇವತ್ತು ಬಿಡದಿಯಲ್ಲಿ ಎಚ್ಡಿಕೆ ಜೊತೆ ಚರ್ಚೆಯನ್ನ ಮಾಡಲಾಗುತ್ತೆ ಕೆಲವೇ ಕ್ಷಣದಲ್ಲಿ ಜೆಪಿ ನಗರದ ದೇವೇಗೌಡರ ನಿವಾಸಕ್ಕೂ ಕೂಡ ಭೇಟಿಯನ್ನ ಕೊಟ್ಟು ಚರ್ಚೆಯನ್ನ ಮಾಡಲಾಗುತ್ತೆ ಕಲಬುರ್ಗಿಯಲ್ಲಿ ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಡಬೇಕಾ ಅಥವಾ ಬಿಜೆಪಿಗೆ ಬೆಂಬಲವನ್ನ ಕೊಡಬೇಕಾ ಅನ್ನು ಕುರಿತಂತೆ ಚರ್ಚೆಯನ್ನ ನಡೆಸುತ್ತಾರೆ ಫೈನಲಿ ನಮಗೆ ಏನಾದರೂ ಮೇಯರ್ ಪಟ್ಟ ಯಾರು ಕೊಡ್ತಾರೋ ಅವರಿಗೆ ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಜೆಡಿಎಸ್ ಮುಖಂಡರು ಹೇಳ್ತಾ ಇರುವಂತದ್ದು ಈ ಒಂದು ಜೆಡಿಎಸ್ ನ ಡಿಸಿಷನ್ ಅನ್ನು ಕಂಡು ಬಿಜೆಪಿ ಶಾಕ್ ಗೆ ಒಳಗಾಗಿದೆ ಇರುವಂತದ್ದು ಕೇವಲ ನಾಲ್ಕು ಸ್ಥಾನ ಆ ನಾಲ್ಕು ಸ್ಥಾನವನ್ನ ಇಟ್ಕೊಂಡು ನಮಗೆ ಯಾರು ಮೇಯರ್ ಪಟ್ಟವನ್ನ ಕೊಡ್ತಾರೆ ನಾವು ಅವರಿಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಜೆಡಿಎಸ್ ಹೇಳಿರುವಂತದ್ದು ಮತ್ತೊಮ್ಮೆ ಇಲ್ಲಿ ಜೆಡಿಎಸ್ ಕಿಂಗ್ ಮೇಕರ್ ಆಗೋದಕ್ಕೆ ಹೊರಟಿದೆ ಕಲಬುರ್ಗಿಯಲ್ಲಿ ಮೇಯರ್ ಸ್ಥಾನದ ಮೇಲೆ ಜೆಡಿಎಸ್ ಕಣ್ಣಿಟ್ಟಿರುವಂತದ್ದು ಮೇಯರ್ ಸ್ಥಾನ ಯಾರು ಕೊಡ್ತಾರೆ ಅವರಿಗೆ ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಇದೀಗ ಜೆಡಿಎಸ್ ಮುಖಂಡರು ಹೇಳ್ತಾ ಇದ್ದಾರೆ ಇವತ್ತು ಎಚ್ಡಿಕೆ ಅವರ ಜೊತೆ ಚರ್ಚೆಯನ್ನ ಮಾಡಲಾಗುತ್ತೆ ಅದರ ಜೊತೆಗೆ ದೇವೇಗೌಡರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿ ಈ ಕುರಿತಂತೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಈಗ ಸಿಎಂ ಅವರನ್ನ ಭೇಟಿ ಮಾಡಿ ಎಚ್ಡಿಕೆ ಅವರು ಈ ಕುರಿತಂತೆ ಮಾತನಾಡಿದ್ರು ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇವೇಗೌಡರ ಜೊತೆ ಚರ್ಚೆ ಮಾಡಿದ್ರು ಹಾಗಾಗಿ ಜೆಡಿಎಸ್ ಯಾರಿಗೆ ಬೆಂಬಲ ಕೊಡುತ್ತೆ ಅನ್ನುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು ಆದರೆ ಈಗ ಮತ್ತೊಮ್ಮೆ ಜೆಡಿಎಸ್ ಕಿಂಗ್ ಮೇಕರ್ ಆಗೋದಕ್ಕೆ ಹೊರಟಿದೆ ಕಾರ್ಪೊರೇಟರ್ಗಳು ಈಗ ನಮ್ಮ ನಾಲ್ಕು ಕಾರ್ಪೊರೇಟರ್ಗಳು ಮತ್ತು ನಮ್ಮ ಪಕ್ಷದ ಉಸ್ತುವಾರಿ ಗುಲ್ಬರ್ಗ ಉಸ್ತುವಾರಿ ತಿಮ್ಮಯ್ಯಪುರ್ಲೆ ಅವರು ಬಾಲರಾಜ್ ಗುತ್ತಿ ಅವರು ಮತ್ತು ನಾಲ್ಕು ಕಾರ್ಪೊರೇಟರ್ಗಳು ನಾಲ್ಕು ಜನ ನಾವು ಈಗ ಕುಮಾರಣ್ಣನವರು ಮಾತಾಡಿದ್ದೇವೆ ನಾಲ್ಕು ಕಾರ್ಪೊರೇಟರ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಏನಿಲ್ಲ ಈಗ ನಮ್ಮ ನಾಲ್ಕು ಕಾರ್ಪೊರೇಟರ್ಗಳು ಸೂಕ್ತವಾದಂಥ ಸ್ಥಾನಮಾನ ಮೇಯರ್ ಸ್ಥಾನ ನಮಗೆ ಬೇಕು ಅಂತಕ್ಕಂಥ ಅಭಿಪ್ರಾಯ ನಾಲ್ಕು ಕಾರ್ಪೊರೇಟರ್ಗಳು ವ್ಯಕ್ತಪಡಿಸಿದ್ದಾರೆ ಆ ಪ್ರಕಾರ ನೋಡೋಣ ಮೇಯರ್ ಸ್ಥಾನ ಗುಲ್ಬರ್ಗ ಮೇಯರ್ ಸ್ಥಾನ ಗುಲ್ಬರ್ಗಕ್ಕೆ ಜೆಡಿಎಸ್ಗೆ ಕೊಟ್ಟರೆ ಸೂಕ್ತ ಅಂತಕ್ಕಂಥದ್ದು ನಿರ್ಣಯ ನಾಲ್ಕು ಕಾರ್ಪೊರೇಟರ್ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಸೂಕ್ತವಾದಂಥ ನಿರ್ಣಯ ನಾವು ಪಕ್ಷ ಇಲ್ಲ ಯಾವ ಪಕ್ಷ ನಮಗೆ ಬೆಂಬಲ ಕೊಡುತ್ತೆ ಅಂತಕ್ಕಂಥದ್ದು ಈಗ ವಿಷಯ ಇರುತ್ತೆ ಕಾಂಗ್ರೆಸ್ ಏನಾದರೂ ನಿಮಗೆ ಮೇಯರ್ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಬೆಂಬಲ ಕೊಡ್ತೀವಿ ಅವು ಎರಡು ಆಪ್ಷನ್ ಬಂದ ಮೇಲೆ ಮತ್ತೆ ಕುಮಾರಣ್ಣನವರು ನಾವು ಕೂತು ಚರ್ಚೆ ಮಾಡ್ತೀವಿ ಕ್ಲಿಯರ್ ಯುನೈಟೆಡ್ಲಿ ನಾವು ಅದು ವಿಷಯವನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ನಾವು ಕುಮಾರಣ್ಣನ ಲೀಡರ್ ಜೊತೆ ಇದ್ದೀವಿ ನಾಲ್ಕು ಜನ ಇಲ್ಲ ನಮಗೆ ಮೇಯರ್ ಸ್ಥಾನ ಕೊಡುವಂತದ್ರಲ್ಲಿ ಇವಾಗ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಕೃಷ್ಣ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಯಾವ ಪಕ್ಷಕ್ಕೆ ಎಷ್ಟೇ ಸ್ಥಾನ ಬಂದರೂ ಫೈನಲಿ ಕಿಂಗ್ ಮೇಕರ್ಗಳಾಗೋದು ನಾವೇ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡೋಕೆ ಹೊರಟಂತಿದೆ ಜೆಡಿಎಸ್ ಕೇವಲ ನಾಲ್ಕು ಸ್ಥಾನಗಳನ್ನ ಇಟ್ಕೊಂಡು ನಮ್ಗೆ ಯಾರು ಮೇಯರ್ ಪಟ್ಟ ಕೊಡ್ತಾರೆ ಅವರಿಗೆ ನಾವು ಬೆಂಬಲ ಕೊಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಜೆಡಿಎಸ್ ನಾಯಕರು ಕೊಡ್ತಾ ಇದ್ದಾರೆ ಇದು ನಿಜಕ್ಕೂ ಸಾಧ್ಯ ಇದೆಯಾ ಬಿಜೆಪಿಯಿಂದಾಗಿ ಅಥವಾ ಕಾಂಗ್ರೆಸ್ನಿಂದಾಗ್ಲಿ ಜೆಡಿಎಸ್ಗೆ ಮೇಯರ್ ಪಟ್ಟವನ್ನ ಬಿಟ್ಕೊಡುವಂತಹ ಚಾನ್ಸಸ್ ಕಾಣಿಸ್ತಾ ಇದೆಯಾ ಖಂಡಿತವಾಗ್ಲೂ ಸೌಮ್ಯ ಈ ಒಂದು ವಿಚಾರದಲ್ಲಿ ನಿಜಕ್ಕೂ ಕೂಡ ಕಿಂಗ್ ಮೇಕರ್ ಜೆಡಿಎಸ್ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದರೆ ಪದೇ ಪದೇ ಯಾವುದೇ ಒಂದು ಅಧಿಕಾರದ ಸಂದರ್ಭದಲ್ಲಿ ಇದೇ ರೀತಿಯಾದಂಥ ಅಸ್ತ್ರವನ್ನು ಜೆಡಿಎಸ್ ಪ್ರಯೋಗವನ್ನು ಮಾಡ್ತಿರುವಂಥದ್ದು ಅಂದರೆ ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿ ಜೆಡಿಎಸ್ನ ನಡೆ ಏನಿದೆ ಅದು ರೋಚಕವಾಗಿ ತಿರುವನ್ನು ಪಡ್ಕೊಳ್ತಾ ಇದೆ ಪ್ರಮುಖವಾಗಿ ಈ ಹಿಂದೆ ಏನು ಬೆಳಗ್ಗೆ ಮೀಟಿಂಗನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಹೋಗಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಮತ್ತು ಅಧಿಕೃತವಾಗಿ ಕೂಡ ಅಲ್ಲಿ ಜೆಡಿಎಸ್ ಅವರು ಕೂಡ ಬಿಜೆಪಿ ಜೊತೆ ಹೋಗೋದಕ್ಕೂ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ ಎನ್ನಲಾಗ್ತಿತ್ತು ಈಗ ಅಧಿಕೃತವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಎಲ್ಲ ಒಂದು ಕಡೆ ಕಾರ್ಪೊರೇಟರ್ಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ಮೇಯರ್ ಸ್ಥಾನವನ್ನು ಯಾವ ಪಕ್ಷ ಕೊಡುತ್ತೋ ಆ ಒಂದು ಪಕ್ಷದ ಜೊತೆಗೆ ಹೋಗಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅಂದರೆ ಯಾರು ಅಧಿಕಾರವನ್ನು ಕೊಡ್ತಾರೆ ಅಂದರೆ ಕಡಿಮೆ ಸಂಖ್ಯೆಯಲ್ಲಿದ್ದರೂ ಕೂಡ ಅಂದರೆ ಪಾಲಿಕೆಯಲ್ಲಿ ಕೇವಲ ನಾಲ್ಕು ಸ್ಥಾನವನ್ನು ಗಳಿಸಿರ್ತಕ್ಕಂಥ ಜೆಡಿಎಸ್ ಏನಿದೆ ಅದು ನಾಲ್ಕು ಸ್ಥಾನವನ್ನು ಪಡೆದುಕೊಂಡ್ರೂ ಕೂಡ ದೊಡ್ಡ ಮಟ್ಟದ ಒಂದು ಸ್ಥಾನವನ್ನು ಈಗ ಕೇಳ್ತಾ ಇರುವಂಥದ್ದು ಜೆಡಿಎಸ್ ಇಲ್ಲ ಒಂದು ಕಡೆ ಈಗ ರಾಷ್ಟ್ರೀಯ ಪಕ್ಷಗಳಿಗೆ ಕೂಡ ಇದರ ಒಂದು ರೀತಿ ದೊಡ್ಡ ಸವಾಲಾಗಿ ಪರಿಣಮಿಸಿರುವಂಥದ್ದು ಇಲ್ಲ ಒಂದು ಕಡೆ ಒಂದು ರೀತಿ ಯಾವುದೇ ಈಗ ಕಡಿಮೆ ನಮ್ಮದು ದೊಡ್ಡ ಮಟ್ಟದಲ್ಲಿ ಗಳಿಸಿರುವಂಥದ್ದು ಈ ಇಂಥ ಸಂದರ್ಭದಲ್ಲಿ ಏನಾದರೂ ಜೆಡಿಎಸ್ ನಮ್ಮ ಜೊತೆ ಬರ್ಬೋದು ಏನಾದರೂ ಮಾಡ್ಬೋದು ಅನ್ನೋದು ವಿಶ್ವಾಸದಲ್ಲಿದ್ದರು ಆದರೆ ಈಗ ಜೆಡಿಎಸ್ ಈ ರೀತಿಯಾದಂಥ ಅಸ್ತ್ರವನ್ನು ಪ್ರಯೋಗ ಮಾಡ್ತಿರೋದ್ರಿಂದಾಗಿ ಯಾವ ರೀತಿಯಾಗಿ ಇದನ್ನು ಸರಿದು
ಒಗ್ಗಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಬಿಜೆಪಿ ನಾಯಕರುಗಳು ಚರ್ಚೆಯನ್ನ ಮಾಡ್ತಿದ್ದಾರೆ ಮತ್ತೆ ಸಂಬಂಧಪಟ್ಟಂತೆ ಜೆಡಿಎಸ್ ವರಿಷ್ಠರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡ್ತಿದ್ದಾರೆ. ಎಲ್ಲೊಂದು ಕಡೆ ಈಗಾಗಲೇ ಬಿಜೆಪಿ ನಾಯಕರುಗಳು ಕೂಡ ಒಂದು ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು ಈ ಒಂದು ವಿಚಾರ. ಯಾಕಂದ್ರೆ ಪಾಲಿಕೆ ಈಗಾಗಲೇ ಎಲ್ಲೊಂದು ಕಡೆ ಕಾರ್ಪೊರೇಟರ್ಗಳಿದ್ದಾರೆ, ನಾಲ್ಕು ಜನ ಅವ್ರ ಜೊತೆಗೆ ಮತ್ತೆ ಪಕ್ಷೇತರ ಪಾಲಿಕೆ ಸದಸ್ಯರ ಜೊತೆಗೆ ಚರ್ಚೆಯನ್ನ ಮಾಡಿದರೆ ಅಂತಿಮವಾಗಿ ನಿರ್ಧಾರವನ್ನು ಬಹುತೇಕವಾಗಿ ನಮಗೆ ಕೊಡ್ತಾರೆ, ಬೆಂಬಲವನ್ನು ಕೊಡ್ತಾರೆ ಅನ್ಕೊಂಡಿದ್ದರು. ಆದರೆ ಈಗ ಅಂತಿಮವಾಗಿ ಈಗ ಏನು ಪದೇ ಪದೇ ಕಾಂಗ್ರೆಸ್ ಆಗಿರ್ಬೋದು ಜೆಡಿಎಸ್ ಬಿಜೆಪಿ ನಾಯಕರಾಗಿರ್ಬೋದು ತಮ್ಮ ಮನೆಗೆ ಏನು ಒಂದು ಕಡೆ ಕುಮಾರಸ್ವಾಮಿಯನ್ನು ಭೇಟಿ ಮಾಡ್ತಾರೆ, ಏನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ದೂರವಾಣಿ ಮೂಲಕವಾಗಿ ಚರ್ಚೆಯನ್ನು ಮಾಡ್ತಾರೆ, ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ದೇವೇಗೌಡರನ್ನು ಮೀಟ್ ಮಾಡ್ತಾರೆ. ಎಲ್ಲೊಂದು ಕಡೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಪಕ್ಷ ಉನ್ನತವಾದಂತಹ ಮೇಯರ್ ಸ್ಥಾನವನ್ನು ಕೊಡ್ತಾರೆ ಅನ್ನೋದು ಕಾರಣಕ್ಕೋಸ್ಕರವಾಗಿ ಈ ಒಂದು ಅಸ್ತ್ರವನ್ನು ಪ್ರಯೋಗವನ್ನು ಮಾಡಿರುವಂಥದ್ದು. ಬಹುತೇಕವಾಗಿ ಈ ಒಂದು ವಿಚಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಎರಡೂ ಪಕ್ಷದವರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೊಡ್ಡ ಪಕ್ಷವಾಗಿರೋದ್ರಿಂದಾಗಿ ಒಂದು ರೀತಿ ಅಂತಿಮವಾಗಿ ಒಂದು ಉಪಮೇಯರ್ ಸ್ಥಾನವನ್ನಾದರೂ ಕೊಟ್ಟು ಜೆಡಿಎಸ್ನ ಮನವೊಲಿಕೆ ಮಾಡೋದಕ್ಕೂ ಕೂಡ ಈ ಎರಡು ರಾಷ್ಟ್ರೀಯ ಪಕ್ಷಗಳು ಮುಂದಾಗಿರುವಂಥದ್ದು. ಆದರೆ ಸದ್ಯಕ್ಕಂತೂ ಬಿಜೆಪಿ ಜೊತೆಗೆ ಜೆಡಿಎಸ್ ಏನು ಮುಂದಾಗಿದೆ ಹೋಗೋದಕ್ಕೆ, ಆದರೆ ಮೇಯರ್ ಸ್ಥಾನವನ್ನು ಕೇಳ್ತಾ ಇದೆ. ಅಂತಿಮವಾಗಿ ಬಿಜೆಪಿ ನಾಯಕರುಗಳು ಮೇಯರ್ ಅಲ್ಲ ಒಂದು ಅಟ್ಲೀಸ್ಟ್ ಉಪಮೇಯರ್ ಸ್ಥಾನವನ್ನಾದರೂ ಕೊಡ್ತೀವಿ ನಮ್ಮ ಜೊತೆ ಇರ್ರಿ ಅನ್ನೋ ಒಂದು ಸೂಚನೆಯನ್ನು ಮನವೊಲಿಸುವಂಥ ಒಂದು ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಸೌಮ್ಯ, ಥ್ಯಾಂಕ್ ಯು ಕೃಷ್ಣ ತುಂಬಾ ಇನ್ಫಾರ್ಮೇಶನ್ಗೆ. ಆಂಕರ್ ನಟಿ ಅನುಶ್ರೀಗೆ ಬಿಗ್ ರಿಲೀಫ್ ನೀಡಲಾಗಿದೆ. ಚಾರ್ಜ್ ಶೀಟ್ ನಲ್ಲಿ ಅನುಶ್ರೀ ಅವರ ಹೆಸರು ಇಲ್ಲ. ಈ ಕುರಿತಂತೆ ಸುದ್ದಿ ಬ್ರೇಕ್ ಮಾಡಿದೆ ನ್ಯೂಸ್ 18 ಕನ್ನಡ. ಡ್ರಗ್ಸ್ ದಂಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಅನುಶ್ರೀ ಅವರು ಕೂಡ ವಿಚಾರಣೆಯನ್ನ ಎದುರಿಸಿದ್ರು. ಆದ್ರೆ ಈ ಪ್ರಕರಣದಲ್ಲಿ ನಟಿ ಆಂಕರ್ ಅನುಶ್ರೀಗೆ ಬಿಗ್ ರಿಲೀಫ್ ಕೊಡಲಾಗಿದೆ. ಚಾರ್ಜ್ ಶೀಟ್ ನಲ್ಲಿ ಅನುಶ್ರೀ ಅವರ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಈ ಕುರಿತಂತೆ ನ್ಯೂಸ್ 18 ಕನ್ನಡವೇ ಮೊದಲು ಸುದ್ದಿಯನ್ನ ಬ್ರೇಕ್ ಮಾಡಿತು. ಅನುಶ್ರೀ ವಿರುದ್ಧ ಆರೋಪಗಳಿಗೆ ಸಾಕ್ಷ್ಯ ಇಲ್ಲ, ಹೀಗಾಗಿ ಚಾರ್ಜ್ ಶೀಟ್ ನಲ್ಲಿ ಅನುಶ್ರೀ ಹೆಸರಿಲ್ಲ ಅಂತ ಈ ಸುದ್ದಿಯನ್ನ ಫಸ್ಟ್ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಸಿಸಿಬಿ. ಈ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕಿಶೋರ್ ಶೆಟ್ಟಿ ಕೊಟ್ಟಿದ್ದಾರೆ. ಡ್ರಗ್ಸ್ ಕೇಸ್ನ ಆರೋಪಿ ನಂಬರ್ 2 ಅಲ್ಲದೆ ಅನುಶ್ರೀ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿಲ್ಲ. ಚಾರ್ಜ್ ಶೀಟ್ ಅನ್ನ ಏನೀಗ ಸಿಸಿಬಿ ಸಲ್ಲಿಸಿದೆ, ಆ ಚಾರ್ಜ್ ಶೀಟ್ ನಲ್ಲಿ ಅನುಶ್ರೀ ಅವರ ಹೆಸರಿಲ್ಲ, ಅನುಶ್ರೀ ಅವರ ಹೆಸರನ್ನ ಕೈ ಬಿಡಲಾಗಿದೆ. ಯಾಕಂದ್ರೆ ಅನುಶ್ರೀ ಅವರ ವಿರುದ್ಧ ಏನೆಲ್ಲ ಆರೋಪಗಳನ್ನ ಮಾಡಲಾಗಿತ್ತು ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳು ಲಭ್ಯ ಇಲ್ಲ ಅನ್ನುವ ಕಾರಣಕ್ಕೆ ಅನುಶ್ರೀ ಅವರ ಹೆಸರನ್ನ ಕೈ ಬಿಡಲಾಗಿದೆ. ಅನುಶ್ರೀ ಅವರ ವಿರುದ್ಧ ಮಾಡಿದಂತಹ ಆರೋಪಗಳಿಗೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಸಿಕ್ಕಿಲ್ಲ. ಹಾಗಾಗಿ ಏನ್ ಸಿಸಿಬಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ ಆ ಚಾರ್ಜ್ ಶೀಟ್ ನಲ್ಲಿ ಅನುಶ್ರೀ ಅವರ ಹೆಸರು ಇಲ್ಲ. ಈ ಕುರಿತಂತೆ ಫಸ್ಟ್ ನ್ಯೂಸ್ 18 ಕನ್ನಡ ಸುದ್ದಿಯನ್ನ ಬ್ರೇಕ್ ಮಾಡುವಂತದ್ದು. ಈ ಹಿಂದೆ ಅನುಶ್ರೀ ಅವರು ವಿಚಾರಣೆಯನ್ನ ಎದುರಿಸಿದ್ರು ಸಿಸಿಬಿಯಿಂದ. ಇನ್ನು ಅನುಶ್ರೀ ಅವರ ಸ್ನೇಹಿತ ಕಿಶೋರ್ ಶೆಟ್ಟಿ ಅನುಶ್ರೀ ಅವರ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅನುಶ್ರೀ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಅನುಶ್ರೀ ಅವರು ಕೂಡ ಒಂದೆರಡು ಬಾರಿ ಸಿಸಿಬಿ ವಿಚಾರಣೆಯನ್ನ ಎದುರಿಸಿದ್ರು. ಫೈನಲಿ ಇದೀಗ ಏನ್ ಸಿಸಿಬಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ ಆ ಚಾರ್ಜ್ ಶೀಟ್ ನಲ್ಲಿ ಅನುಶ್ರೀ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿಲ್ಲ, ಅವರ ಹೆಸರನ್ನ ಕೈ ಬಿಡಲಾಗಿದೆ. ಯಾಕಂದ್ರೆ ಅನುಶ್ರೀ ಅವರ ವಿರುದ್ಧ ಏನೆಲ್ಲ ಆರೋಪಗಳನ್ನ ಮಾಡಲಾಗಿತ್ತು ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಪೂರಕ ಸಾಕ್ಷ್ಯಗಳು ಸಿಕ್ಕಿಲ್ಲ. ಹಾಗಾಗಿ ಅನುಶ್ರೀ ಅವರ ಹೆಸರನ್ನ ಕೈ ಬಿಡಲಾಗಿದೆ. ಇನ್ನು ಅನುಶ್ರೀಗೂ ಡ್ರಗ್ಸ್ ಕೇಸ್ಗೂ ಸಂಬಂಧ ಇಲ್ಲ, ನಾನು ಅನುಶ್ರೀ ವಿರುದ್ಧ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ ಅಂತ ನ್ಯೂಸ್ 18ಗೆ ಆರೋಪಿ ಕಿಶೋರ್ ಶೆಟ್ಟಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಯಾವುದೇ ಡ್ರಗ್ಸ್ ಪಾರ್ಟಿಯನ್ನ ಮಾಡಿಲ್ಲ, ಅನುಶ್ರೀ ಜೊತೆಗೆ ಡ್ರಿಂಕ್ಸ್ ಡ್ರಗ್ಸ್ ಪಾರ್ಟಿ ಮಾಡಿಲ್ಲ ಅಂತ ನ್ಯೂಸ್ 18ಗೆ ಆರೋಪಿ ಕಿಶೋರ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಾನು ಅನುಶ್ರೀಗೆ ಕೊರಿಯೋಗ್ರಾಫ್ ಮಾಡ್ತಾ ಇದ್ದೆ, ನಂತರ ಅನುಶ್ರೀ ಅವರ ಜೊತೆ ಸಂಪರ್ಕ ಇಲ್ಲ ಅಂತ ನ್ಯೂಸ್ 18ಗೆ ಆರೋಪಿ ಕಿಶೋರ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಎರಡು ಬಾರಿ ಡ್ರಗ್ಸ್ ತೆಗೆದುಕೊಂಡಿದ್ದೇನೆ, ಈಗ ಪ್ರತಿ ತಿಂಗಳು ಕೋರ್ಟ್ಗೆ ಹಾಜರಾಗ್ತಾ ಇದ್ದೇನೆ ಅಂತ ಆರೋಪಿ ಕಿಶೋರ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಿಶೋರ್ ಶೆಟ್ಟಿ ಅವರನ್ನ ಏನು ಸಿಸಿಬಿ ಪೊಲೀಸರು ಬಂಧಿಸಿದ್ರು, ಆ ನಂತರ ಅನುಶ್ರೀ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಯಲಾಗಿತ್ತು. ಸೊ ಈ ಸಂದರ್ಭದಲ್ಲಿ ಕಿಶೋರ್ ಶೆಟ್ಟಿ ಅನುಶ್ರೀ ಅವರ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಹಾಗಾಗಿ ಅನುಶ್ರೀ ಅವರಿಗೂ ಕೂಡ ಈಗ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಯಲಾಗಿದೆ ಅಂತ ಹೇಳಲಾಗ್ತಾ ಇದ್ದು. ಬಟ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಕಿಶೋರ್ ಶೆಟ್ಟಿಯೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಅನುಶ್ರೀ ಅವರ ವಿರುದ್ಧ ಯಾವುದೇ ಆರೋಪಗಳನ್ನ ಮಾಡಿಲ್ಲ, ಅನುಶ್ರೀ ಅವರಿಗೆ ನಾನು ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದ್ದೆ ಅಷ್ಟೇ, ಆ ನಂತರ ಅನುಶ್ರೀ ಅವರ ಜೊತೆ ನನಗೆ ಯಾವುದೇ ಸಂಪರ್ಕ ಇಲ್ಲ ಅಂತ ಕಿಶೋರ್ ಶೆಟ್ಟಿ ನ್ಯೂಸ್ 18ಗೆ ಹೇಳಿದ್ದಾರೆ. ಎಲ್ಲ
ಡ್ರಗ್ಸ್ ಕೇಸ್ ವಿಚಾರದಲ್ಲಿ ಆಂಕರ್ ಅನುಶ್ರೀ ಹೆಸರು ಕೇಳಿ ಬರ್ತಾ ಇದೆ. ಕಿಶೋರ್ ಅಮರ್ ಅವರು ಅನುಶ್ರೀ ಅವರ ಹೆಸರನ್ನ ಹೇಳಿದ್ದಾರೆ ಅಂತ ಒಂದು ವಿಚಾರ ಬರ್ತಾ ಇದೆ. ನಮ್ಮ ಜೊತೆ ಕಿಶೋರ್ ಅಮನ್ ಇದ್ದಾರೆ ಸರ್. ಹೇಳಿ, ಇವಾಗ ಬೆಳಗ್ಗಿನಿಂದಲೂ ಅನುಶ್ರೀ ವಿಚಾರ ಬಹಳಷ್ಟು ಸಾಧ್ಯ ಆಗ್ತದೆ. ನೀವು ಆ ಥರ ಹೇಳಿದ್ರೆ ಅವ್ರ ಬಗ್ಗೆ? ಸರ್, ಅವ್ರ ಬಗ್ಗೆ ನಾನು ಏನು ಹೇಳಿಲ್ಲ ಸರ್. ಅವರೊಂದು ಒಳ್ಳೆ ಹುಡುಗಿಯವರು. ಅವರಂದ್ರೆ ನಂದು ಮತ್ತೆ ಅವ್ರದ್ದು ರಿಲೇಷನ್ಶಿಪ್ ಇರೋದಂದ್ರೆ ಖಾಲಿ ಕೊರಿಯೋಗ್ರಫಿ ಮಾತ್ರ ಸರ್. ಅದೊಂದು 2009 ಅಲ್ಲಿ ಕೊರಿಯೋಗ್ರಫ್ ಮಾಡಿರೋದು ನಾವು. ಬೇರೆ ಏನು ನಂಟೆ ಇಲ್ಲ ನಮಗೆ ಅವ್ರಿಗೆ. ಮತ್ತೆ ನಮ್ಮ ತುಂಬಾ ಉಲ್ಲೇಖ ಮಾಡಿದ್ರಿ ಪ್ರಾಕ್ಟೀಸ್ ವೇಳೆಯಲ್ಲಿ ನಾವು ತಗೊಳ್ತಾ ಇದ್ವಿ. ನಾನು ಹೇಳೇ ಇಲ್ಲ ಸರ್. ಬೇರೆ ಯಾರಾದ್ರೂ ಹೇಳಿರ್ಬೋದು, ಬಟ್ ನಾನೇನು ಹೇಳಿಲ್ಲ. ನಾವು ಪ್ರಾಕ್ಟೀಸ್ ಎಲ್ಲ ಮಾಡಿದ್ದೌದು ಕರೆಕ್ಟ್, ಬಟ್ ಯಾವಾಗಲೂ ಪಾರ್ಟಿಯನ್ನು ಯಾವಾಗಲೂ ಮಾಡಲಿಲ್ಲ ನಾವು. ಚಾರ್ಜ್ ಶೀಟ್ ಅಲ್ಲಿ ನಿಮ್ಮ ಹೆಸರು ಉಲ್ಲೇಖವಾಗಿ ನೀವು ಈ ತರ ಹೇಳಿಕೆ ನೀಡಿದಿರಿ ಅಂತ ಇದೆ. ಅದರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ ಸರ್, ನಾನು ಹೇಳಿಲ್ಲ ಈ ತರ ಹೇಳಿಕೆ ನಾನು ಹೇಳಿಲ್ಲ ಸರ್. ಫೇಕ್ ರಿಪೋರ್ಟ್ ಪೊಲೀಸ್ ರೆಡಿ ಮಾಡಿದ್ದಾರೆ? ಗೊತ್ತಿಲ್ಲ ಸರ್, ಅದು ನಾನು ನಂಗೆ ಹೇಳಕ್ಕಾಗಲ್ಲ. ಅದು ಕೊರಿಯೋಗ್ರಾಫ್ ಮಾಡಿರೋದು ಲಾಸ್ಟ್ 4-5 ಇಯರ್ಸ್ ಒಂದು ಡಾನ್ಸ್ ಕ್ಲಾಸ್ ಓಪನ್ ಆಯ್ತು. ಅದೇ ಅಲ್ಲಿ ಒಂದು ಸಿಕ್ಕಿದ್ವಿ ಅಷ್ಟೇ. ಬೇರೆ ಪಾರ್ಟಿ ಗೀಟಿ ಯಾವುದು ಮಾಡೇ ಇಲ್ಲ ಸರ್. ನಾವು ಪಾರ್ಟಿ ಮಾಡಿಲ್ಲ, ಯಾವುದೇ ಮಾಡಿಲ್ಲ, ಯಾವುದು ಮಾಡಿಲ್ಲ. ಪಾರ್ಟಿ ಏನಾದ್ರೂ ಮಾಡಿದ್ರೆ? ಯಾವುದು ಮಾಡಲಿಲ್ಲ ನಾವು. ಡ್ರಿಂಕ್ಸ್ ನಾವು ಸಿಕ್ಕೇ 2 ಟೈಮೇ ಸಿಕ್ಕಿದ್ ಅಂದ್ರೆ ನಾವು ಎಲ್ಲಿ ಪಾರ್ಟಿ ಮಾಡೋದು ಸರ್? ಡ್ರಗ್ಸ್ ಪ್ರಕರಣದಲ್ಲಿ ನಿಮ್ಮ ಪಾತ್ರ ಏನಿಲ್ವ ಹಾಗಾದ್ರೆ? ಸರ್, ನಾನು ಕನ್ಸೆಪ್ಷನ್ ಮಾಡಿದ್ದೀನಿ ಹೌದು, ಬಟ್ ನಂಗೆ ಇದು ಪೆಡ್ಲಿಂಗ್ ಇಂಥದ್ದೆಲ್ಲ ದೊಡ್ಡ ವಿಷಯ ಆಗತ್ತೆ ಅಂತ ನಂಗೆ ಗೊತ್ತಿಲ್ಲ. ಇದ್ರ ಹಿಂದೆ ಯಾರೋ ಇರ್ಬೋದು, ನಂಗೆ ಗೊತ್ತಿಲ್ಲ. ಅವರೆಲ್ಲ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಅಷ್ಟೇ. ಈಗ ನಿಮ್ಮ ಜೊತೆ ಇನ್ನೂ 3 ಕೊಡಿದ್ರೆ ಅವರ ಬಗ್ಗೆ ಏನು ಹೇಳ್ತೀರಿ? ಅವರು ನಿಮ್ಮ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ಸರ್ ಅಷ್ಟು. ಅವ್ರದ್ದು ಸಹ ಎಂತ ಆಗೋಗಿದೆ ಅವ್ರದ್ದು. ಈಗ ನಮ್ದು ಕೇಸ್ ಈಗ ನಡೀತಾ ಇದೆ. ನಾವು ಮಂತ್ಲಿ ಕೋರ್ಟ್ ಅಟೆಂಡ್ ಆಗ್ತಾ ಇದ್ದೀವಿ. ಅನುಶ್ರೀ ಜೊತೆ ನಿಮ್ಗೆ ಯಾವುದೇ ಡ್ರಗ್ಸ್ ಸಂಬಂಧ ಇಲ್ಲ? ಇಲ್ಲ ಯಾವುದೂ ಇಲ್ಲ. ಇದು ಕಿಶೋರ್ ಅಮನ್ ಶೆಟ್ಟಿ ಅವರ ಅಭಿಪ್ರಾಯ. ಕಿಶನ್ ಶೆಟ್ಟಿ, News 18 ಕನ್ನಡ, ಮಂಗಳೂರು. ಇನ್ನು ಡ್ರಗ್ಸ್ ಕೇಸ್ ಸಂಬಂಧ ನಟ ನಟಿಯರ ವಿರುದ್ಧ ಇಂದ್ರಜಿತ್ ಲಂಕೇಶ್ ಗರಂ ಆಗಿದ್ದಾರೆ. ಎಲ್ಲರ ರಕ್ತ ಪರೀಕ್ಷೆ, ಕೂದಲಿನ ಪರೀಕ್ಷೆ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಎರಡನೇ ಅಲೆ ಬಳಿಕವೂ ಡ್ರಗ್ಸ್ ಪಾರ್ಟಿ ನಡೀತಾ ಇದೆ, ಆದರೆ ಪೊಲೀಸರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಇದನ್ನೆಲ್ಲ ನಾನು ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಆಗ್ರಹ ಮಾಡ್ತೀನಿ ಅಂತ ನಿರ್ಮಾಪಕ ಇಂದ್ರಜಿತ್ ಲಂಕೇಶ್ ಒತ್ತಾಯ ಮಾಡಿದ್ದಾರೆ. ರಾಜಕೀಯದ ಒತ್ತಡದಿಂದ ನೀವು ಮಾಡಿಲ್ವಾ, ಅಥವಾ ಅನುಶ್ರೀನ ಒಂದು ತನಿಖೆ ಮಾಡಬೇಕಾಗಿದೆ? ಯಾರ ಒತ್ತಡ ಇತ್ತು, ಯಾರಿಂದ ಮತ್ತು ಯಾಕೆ ನೀವು ಮಾಡಿಲ್ಲ ಈ ಥರ? ಅವ್ರಿಗೆ ಈ ಥರ ಒಂದು ದಿಟ್ಟವಾದ ಒಂದು ಸ್ಟೇಟ್ಮೆಂಟ್ ಬಂದಾದ ನಂತರ, ಒಬ್ಬ ಡ್ರಗ್ ಪೆಡ್ಲರಿಂದ ಸ್ಟೇಟ್ಮೆಂಟ್ ಬಂದ ನಂತರ ಯಾಕೆ ನೀವು ಅವರಿಗೆ ಬ್ಲಡ್ ಟೆಸ್ಟ್ ಮಾಡಲಿಲ್ಲ, ಯೂರಿನ್ ಟೆಸ್ಟ್ ಮಾಡಲಿಲ್ಲ, ಮತ್ತು ಎಲ್ಲ ಒಂದು ಕಡೆ ಹೇರ್ ಫಾಲಿಕಲ್ ಟೆಸ್ಟು ಕೆಲವ್ರಿಗೆ ಮಾಡಿದ್ರಿ, ಕೆಲವ್ರಿಗೆ ಬಿಟ್ಬಿಟ್ರಿ, ಮತ್ತು ಈ ಥರ ಸ್ಟೇಟ್ಮೆಂಟ್ ನೀವೇ ಖುದ್ದಾಗಿ ಚಾರ್ಜ್ ಶೀಟಲ್ಲಿ ಮೆನ್ಷನ್ ಮಾಡಿದ್ದೀರಾ? ಇವಾಗಲೂ ತಡ ಆಗಿಲ್ಲ, ಮಾಡ್ಬೋದು, ಮಾಡಬೇಕು, ಯಾರೇ ಇರ್ಬೋದು ಅದು ಇವಾಗ ಮಾಡಬೇಕಾಗಿದೆ. ಅದೇ ಒಂದು ಡ್ರಗ್ ಪೆಡ್ಲರ್ ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್. ಅವ್ನು ಕೊಟ್ಟಿದ ನಾನು ಕೊಡ್ತಾ ಇದ್ದೆ, ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ದೆ ಅಂದಾಗ ನೀವು ಮತ್ತೆ ಶೋ ಮಾಡೋಕ್ಕೆ ಬಿಡ್ತೀರಾ, ಪಾರ್ಟಿ ಮಾಡೋಕ್ಕೆ ಬಿಡ್ತೀರಾ? ಆಮೇಲೆ ಹಲವಾರು ಜನ ಇದರಲ್ಲಿ ಈ ಜಾಲದಲ್ಲಿ ತುಂಬ ಒಂದು ರಾಜಕಾರಣಿ ಮೇಲೆ ಮತ್ತು ಇವತ್ತಿನ ಒಂದು ಅಧಿಕಾರದಲ್ಲಿರೋಂಥ ರಾಜಕಾರಣಿ ಮೇಲೆ ಒಂದು ಪ್ರಭಾವ ಬೀರೋವಂಥ ಹಲವಾರು ಜನ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರ ಜೊತೆಗಿದ್ದಾರೆ. ಬರೀ ರಾಜಕಾರಣಿಗಳಲ್ಲ, ನೀವು ಕೇಳಿದ ಪ್ರಶ್ನೆ ರಾಜಕಾರಣಿ ಯಾರೋ ಇರ್ಬೋದು ಅವ್ರ ಜೊತೆ ಅಂತ ಹೇಳ್ತೀರಲ್ಲ, ಆದರೆ ಇದಕ್ಕಿಂತ ದೊಡ್ಡ ವ್ಯಕ್ತಿಗಳು ಇವತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲೇ ಅವ್ರ ಜೊತೆಗಿರೋದು. ಯಾಕೆ ಅಂದರೆ ಅವ್ರು ಇನ್ನೂ ಎನ್ಕರೇಜ್ ಮಾಡ್ತಾಯಿದ್ರೆ, ಸಿಕ್ಕಾಕೊಂಡಿದ್ದು ನೆಕ್ಸ್ಟ್ ಡೇನೇ ಶೋ ಮಾಡ್ತಾರೆ, ಅವರು ಶೋ ಮಾಡಿ ಪಾರ್ಟಿ ಮಾಡ್ತಾರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾದ ನಂತರ. ಇದು ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಜಾಲ ಇದು. ಅವ್ರಿಗೆ ಯಾರೋ ಕಾಪಾಡ್ತಾ ಇದಾರೆ ಅನ್ನೋದು ನೀವು ತನಿಖೆ ಮಾಡಬೇಕು. ನೀವು ತನಿಖೆ ಮಾಡಬೇಕಾದ್ರೆ ಆ ಹೇಳಿಕೆ ನೀಡಿದಾಗಲೇ ನೀವು ಯಾಕೆ ಆ ಒಂದು ಬ್ಲಡ್ ಟೆಸ್ಟ್ ಆಗಲಿ ಅಥವಾ ಯೂರಿನ್ ಟೆಸ್ಟ್ ಆಗಲಿ ಅಥವಾ ಒಂದು ಹೇರ್ ಫಾಲಿಕಲ್ ಟೆಸ್ಟ್ ಆಗಲಿ ಮಾಡಲಿಲ್ಲ? ಒಂದು ಹೇಳಿಕೆ ದೃಷ್ಟಿಯಲ್ಲಿ ನೀವು ಕರೆಸಿದ್ದೀರಾ, ಅವ್ರನ್ನ ಕರೆಸಿ ನೀವು ಹಾಗೆ ಬಿಟ್ಟಿದ್ರಲ್ಲ ಅವಾಗ ಮಾಡಿದರೆ. ಇವಾಗ ಕಿಶೋರ್ ಶೆಟ್ಟಿ ಇವಾಗ ಮಾಧ್ಯಮದಲ್ಲಿ ಕೂತು ಮಾತಾಡಿದಾಗ ನಿಮಗೆಲ್ಲ ಒಂದು ಕಡೆ ಮುಜುಗರ ಆಗ್ತಾ ಇರಲಿಲ್ಲ ಅಥವಾ ಅವಮಾನ ಆಗ್ತಾ ಇರಲಿಲ್ಲ ಅನ್ನೋದು ಹೇಳ್ತೀನಿ. ಯಾಕೆಂತಂದರೆ ನಾನು ಇದೇ ಕಾರಣಕ್ಕೋಸ್ಕರನೇ ನಾನು ನಿಮ್ಮ ಮಾಧ್ಯಮದ ಮೂಲಕ ಮಾಹಿತಿಗಳು ನಮಗೆ ಗೊತ್ತಿರೋದು ಹಂಚ್ಕೊಂಡಾಗ ಏನಾಗುತ್ತೆ, ನಮಗೆ ಗೊತ್ತಿರೋದನ್ನ ಹಂಚ್ಕೊಳ್ಳೋದು ನಮ್ಮ ಕರ್ತವ್ಯ. ಯಾರ ಜೊತೆ? ಕನ್ಸರ್ನ್ಡ್ ಬಾಡಿ ಜೊತೆ. ಅದನ್ನು ಅವರು ತನಿಖೆ ಮಾಡಬೇಕಾಗಿದೆ ಸರಿಯಾದ ನಿಟ್ಟಿನಲ್ಲಿ, ಸರಿಯಾದ ರೀತಿಯಲ್ಲಿ. ನೋಡಿ, ಇವತ್ತು ಅವತ್ತೇ ಆ ಕಿಶೋರ್ ಸ್ಟೇಟ್ಮೆಂಟಲ್ಲಿ ಈ ಯಾರು ಅಂತ ಇರೋ ಅವರು ಆ್ಯಂಕರ್ನ ಕರೆಸ್ಬಿಟ್ಟು ನೀವು ಅವ್ರಿಗೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ಹೇರ್ ಫಾಲಿಕಲ್ ಟೆಸ್ಟ್ ಮಾಡಿದಿದ್ರೆ ನಿಮಗೆ ಈ ಥರ ಮುಜುಗರ ಆಗ್ತಾ ಇರಲಿಲ್ಲ, ಮಾಧ್ಯಮದ ಮೂಲಕ ಆಗಲಿ ಸಮಾಜದಲ್ಲಿ ಅವಮಾನ ಆಗ್ತಾ ಇರಲಿಲ್ಲ. ಇದನ್ನು ಆ್ಯಕ್ಚುಲಿ ನಾನು ಕೇಳ್ಕೊತಾ ಇರೋದು ಇನ್ನೊಂದು ಸೆಷನ್ನಲ್ಲೂ ನೀವು ಡಿಸ್ಕಸ್ ಮಾಡಬೇಕಾಗಿದೆ. ಯಾಕೆ ಅಂತಂದರೆ ಈ ಹಿಂದೆ ಹೇಳಿದೆ, ಇದು ಕರ್ನಾಟಕದ ಇತಿಹಾಸದಲ್ಲೇ. ಇನ್ನು ಡ್ರಗ್ಸ್ ಕೇಸ್ನಲ್ಲಿ ಕಾನೂನು ತನ್ನ ಕೆಲಸ ಮಾಡ್ತಾ ಇದೆ, ಡ್ರಗ್ಸ್ ಕೇಸಲ್ಲಿ ಯಾರನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಬೆಳಗಾವಿಯಲ್ಲಿ ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರಿಗೆ ರಾಜಕೀಯ ಬೆಂಬಲ ಇರೋದ್ರಿಂದ ಇದನ್ನ ಅವ್ರ ಮೇಲೆ ಸಾಫ್ಟ್ ಕಾರ್ನರ್ ತಗೋತಾರೆ. ಯಾವ ರಾಜಕೀಯ ಯಾರು ಒತ್ತಡ ಮಾಡಲ್ಲ ಸರ್. ಇಂಥದ್ರಲ್ಲಿ ಡ್ರಗ್ಸ್ ಕೇಸಲ್ಲಂತೂ ಬಹಳ ಕಠಿಣವಾದಂತ ನಿರ್ಧಾರವನ್ನ ತಗೊಂಡಿದ್ದೀವಿ ನಮ್ಮ ಸರ್ಕಾರ. ಬಿಡೋ ಪ್ರಶ್ನೆ ಇಲ್ಲ,
ನಿಜವಾದ ಅಪರಾಧಿಗಳಾದ್ರೆ ಅವ್ರಿಗೆ ಶಿಕ್ಷೆ ಒಳಗಾಗಿ ಆಗ್ತಾರೆ. ಎಷ್ಟೇ ಪ್ರಭಾವಿಗಳಾಗಿದ್ರು ಕ್ರಮ ಖಂಡಿತ ಖಂಡಿತ ಖಂಡಿತ. ಈಗ ನಟಿ ಅನುಶ್ರೀ ಕೇಸ್ ನಲ್ಲಿ ಏನಾಗ್ತಾ ಇದೆ, ಪೊಲೀಸರ ಮೇಲೆ ಒಂದ್ ಕಡೆ ಒತ್ತಡ ಬರ್ತಾ ಇದೆ, ಆ ಕಾರಣಕ್ಕಾಗಿ ಆರೋಪಿನೇ ಸರ್. ಯಾವ ಒತ್ತಡಗಳು ಊಹಾಪೋಹ ಇದು? ಯಾರ ಒತ್ತಡಕ್ಕೆ ನಮ್ ಪೊಲೀಸರು ಹಿಂಜರಿಯೋದಿಲ್ಲ, ಅವರು ಭಾಗವಹಿಸಿದ್ರೆ ಆರೋಪಿಗಳು ಬಾಯಿ ಬಿಟ್ಟ ಮೇಲೂ ಅವ್ರ ಹೆಸರನ್ನ ಕೈ ಬಿಟ್ಟಿದ್ದಾರೆ ಅನ್ನುವಂತ ಆರೋಪ ಇದೆ. ಇಲ್ಲ ಇದ್ರ ಬಗ್ಗೆ ಏನಾದ್ರೂ ತಗೋತೀರಾ ಸರ್? ಇಡೋ ಪ್ರಶ್ನೆ ಇಲ್ಲ, ಮಾಹಿತಿ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ನೀವು ಕೂಡ ಪರಿಹಾರವನ್ನು ಕಂಡುಕೊಳ್ಳಬಹುದು. ಕೊರೋನಾ ಗೊಂದಲದ ಬಗ್ಗೆ ನಿಮಗೆ ಪ್ರಶ್ನೆಗಳಿದ್ರೆ ಅದಕ್ಕೆ ಉತ್ತರ ಇಲ್ಲಿರುತ್ತೆ. ಸ್ಯಾನಿಟೈಸರ್ ಬಳಸುವುದು ಅಪಾಯಕಾರಿಯೇ? ಲಸಿಕೆ ಹಾಕಿಸ್ಕೊಂಡ್ರೆ ಡಿಎನ್ಎ ಬದಲಾಗುತ್ತಾ? ಇಂತಹ ಹತ್ತು ಹಲವು ಪ್ರಶ್ನೆಗಳಿಗೆ ವಾಟ್ಸ್ಆಪ್ ಮೂಲಕವೇ ನೀವು ಉತ್ತರವನ್ನು ಪಡೆಯಬಹುದು. ನೀವು ಮಾಡಬೇಕಾಗಿರೋದಿಷ್ಟೇ, 7977773753 ಈ ನಂಬರ್ಗೆ ನಿಮ್ಮ ಡೌಟ್ ಏನಂತ ಕಳುಹಿಸಿದ್ರೆ ಇದೇ ವಾಟ್ಸ್ಆಪ್ ನಂಬರಿಂದ ನಿಮ್ಮ ನಂಬರ್ಗೆ ಉತ್ತರ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ವೆಬ್ಸೈಟ್ಗೆ ಲಾಗಿನ್ ಆದರೆ ನಿಖರವಾದಂತಹ ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದು. ಸುದ್ದಿ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಮೇಲೆ ನಿನ್ನೆ ಮಂಗಳಮುಖಿಯರಿಂದ ಹಲ್ಲೆಯಾಗಿದೆ. ನಿನ್ನೆ ರಾತ್ರಿ ಜಿಮ್ ಮುಗಿಸಿ ಮನೆಗೆ ವಾಪಸ್ ಆಗ್ತಾ ಇದ್ದ ವೇಳೆ ಹೆಬ್ಬಾಳ ಫ್ಲೈಓವರ್ ಬಳಿ ಹಲ್ಲೆ ನಡೆದಿದೆ. ಈ ವೇಳೆ ಕೆಳಗೆ ಬಿದ್ದು ಗಾಯಗೊಂಡಿದ್ದ ರಕ್ಷಕ್ ಫ್ಲೈಓವರ್ ಮೇಲೆ ಗಾಡಿ ಬಿಟ್ಟು ತಪ್ಪಿಸಿಕೊಂಡು ಬಂದಿದ್ದಾರೆ. ನಿನ್ನೆ ಬುಲೆಟ್ ಪ್ರಕಾಶ್ ಮಗ ರಕ್ಷಕ್ ಅವರ ಮೇಲೆ ಮಂಗಳಮುಖಿಯರು ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ರಕ್ಷಕ್ ಅವರು ಮಾಡ್ತಾ ಇದ್ದಾರೆ. ಜಿಮ್ ಮುಗಿಸಿ ಮನೆಗೆ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಹೆಬ್ಬಾಳ ಫ್ಲೈಓವರ್ ಬಳಿ ಈ ಒಂದು ಘಟನೆಯಾಗಿದೆ. ಇನ್ನು ಕೆಳಗೆ ಬಿದ್ದಂತಹ ರಕ್ಷಕ್ಗೆ ಕೆಲವೊಂದು ಗಾಯಗಳು ಕೂಡ ಆಗಿರುವಂಥದ್ದು. ಈ ಕುರಿತಂತೆ ಅವರು ಪೊಲೀಸ್ಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮಂಗಳಮುಖಿಯರು ದಾಳಿ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಅವರು ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಬಲಿಗಾಗಿ ಕಾಯ್ತಿವೆ ಓವರ್ ಹೆಡ್ ಟ್ಯಾಂಕ್ಗಳು, ಕುಸಿದು ಬೀಳ್ತಾ ಇವೆ ಹಲವು ಕಡೆಗಳಲ್ಲಿ. ಹಲವು ನೀರಿನ ಟ್ಯಾಂಕ್ಗಳು ಇದೀಗ ಕುಸಿದು ಬೀಳ್ತಾ ಇರುವಂಥದ್ದು. ಡೆಡ್ಲಿ ವಾಟರ್ ಟ್ಯಾಂಕ್ ಕೆಡುವುದಕ್ಕೆ ಜಲಮಂಡಳಿ ಹಿಂದೇಟನ ಹಾಕ್ತಾ ಇದೆ. ಬೆಂಗಳೂರಲ್ಲಿ ಸುಮಾರು 51 ಓವರ್ ಹೆಡ್ ವಾಟರ್ ಟ್ಯಾಂಕ್ಗಳಿದೆ. ಈ ಪೈಕಿ 40 ಓವರ್ ಹೆಡ್ ಟ್ಯಾಂಕ್ ಬಳಕೆಯೇ ಆಗ್ತಾ ಇದೆ. 40-45 ವರ್ಷದ ಹಿಂದೆ ಈ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಕುಸಿದು ಬೀಳುವ ಹಂತದಲ್ಲಿ ಸಾಕಷ್ಟು ಟ್ಯಾಂಕ್ಗಳಿರುವಂಥದ್ದು. ಕೆಜಿ ರಸ್ತೆಯಲ್ಲಿರುವಂತಹ ಟ್ಯಾಂಕ್ ಕೂಡ ಯಾವುದೇ ಸಮಯದಲ್ಲಿ ಬೇಕಾದರೂ ಕುಸಿದು ಬೀಳುವ ಹಂತದಲ್ಲಿದೆ. ಹಾಗಾಗಿ ಅಲ್ಲಿ ಓಡಾಡುವಂತಹ ಜನ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಓವರ್ ಹೆಡ್ ಟ್ಯಾಂಕ್ ಬಳಿ ನ್ಯೂಸ್ 18 ಕೂಡ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೆ. ಈ ರೀತಿ 51 ಓವರ್ ಹೆಡ್ ಟ್ಯಾಂಕ್ಗಳು ಬೆಂಗಳೂರಿನಲ್ಲಿ ಇರುವಂಥದ್ದು. ಅದರಲ್ಲಿ ಸುಮಾರು 40 ಹೆಚ್ಚು ಟ್ಯಾಂಕ್ಗಳನ್ನು ಇನ್ನೂ ಕೂಡ ಬಳಕೆ ಮಾಡ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಓವರ್ ಹೆಡ್ ಟ್ಯಾಂಕ್ಗಳು ಕುಸಿದು ಬೀಳುವ ಹಂತದಲ್ಲಿದ್ದು ಅಲ್ಲಿನ ಜನ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿಗರಿಗೆ ಇದೀಗ ಮತ್ತೊಂದು ಆತಂಕ ಶುರುವಾಗಿರುವಂತದ್ದು. ಈಗಾಗಲೇ ಬೆಂಗಳೂರಿನಲ್ಲಿ 50 ಹೆಚ್ಚು ಏನು ಓವರ್ ಹೆಡ್ ಟ್ಯಾಂಕ್ಗಳಿರುವಂಥದ್ದು BWSSBಗೆ ಸೇರಿರುವಂತಹ ಅಂತ ಟ್ಯಾಂಕ್ಗಳೀಗ ಸುಮಾರು 40-45 ವರ್ಷಗಳಿಂದ ಏನು ಆ ಒಂದು ಬಳಕಕ್ಕೆ ಬಂದಿದೆ. ಈಗ ಅದು ಸದ್ಯಕ್ಕೆ ಶಿಥಿಲಾವಸ್ಥೆಗೆ ಮುಟ್ಟಿರುವಂಥದ್ದು. ಸದ್ಯಕ್ಕೆ ನಾನು ನಗರದ ಏನು ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಇರುವಂಥ KG ರಸ್ತೆಯಲ್ಲಿರುವಂಥ BWSSB ಮುಖ್ಯ ಕಚೇರಿ ಏನಿದೆ ಅದರ ಆಪೋಸಿಟಲ್ಲಿ ಇರುವಂಥ ಒಂದು ಓವರ್ ಹೆಡ್ ವಾಟರ್ ಟ್ಯಾಂಕ್ ಬಳಿ ಇದ್ದೀನಿ. ಅಲ್ಲಿನ ಕೆಲವೊಂದು ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಒಟ್ಟಾರೆ ಬೆಂಗಳೂರಿನಲ್ಲಿ ಸುಮಾರು 50 ಹೆಚ್ಚು ಓವರ್ ಹೆಡ್ ಟ್ಯಾಂಕ್ಗಳಿದೆ ಅಂತ ಏನು BWSSB ಚೀಫ್ ಇಂಜಿನಿಯರ್ ಆಗಿರುವಂಥ ಸೋಮಶೇಖರ್ ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದರ ಪೈಕಿ ಸಾಂಕೇತಿಕವಾಗಿ 1 ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದ್ದೇವೆ. ಅಂದರೆ ಅದು ಯಾವ ರೀತಿಯಾಗಿದೆ, ಅದು ನಿಜಕ್ಕೂ ಶಿಥಿಲಾವಸ್ಥೆಗೆ ಬಂದಿದೆಯಾ ಅನ್ನುವಂಥ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದ್ದೇವೆ ನ್ಯೂಸ್ 18 ಕನ್ನಡ. ಸದ್ಯಕ್ಕೆ ನಾನು ನೀವು ನೋಡ್ತಾ ಇರ್ಬೋದು ಈ ಒಂದು ಓವರ್ ಹೆಡ್ ಟ್ಯಾಂಕ್ ಏನಿದೆ ಇದಕ್ಕೂ ಸುಮಾರು 45-50 ವರ್ಷ ಈಗಾಗಲೇ ಒಂದು ಆಯಸ್ ಇದೆ. ಈಗಾಗಲೇ ಅದೊಂದು ಅಷ್ಟು ವಯಸ್ಸಾಗಿದೆ. ಅದರ ವಸ್ತು ಕೂಡ ನಾವು ನೋಡ್ತಾ ಹೋದ್ರೆ ಇದ್ರ ಸುತ್ತಕ್ಕೂ ಕೂಡ ಈ ಒಂದು ಓವರ್ ಹೆಡ್ ಟ್ಯಾಂಕ್ ಏನಿದೆ ಇದ್ರ ಸುತ್ತಲೂ ಕೂಡ ಬಿರುಕು ಬಿಟ್ಟಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಲ್ಲಿ ಒಳಗೆ ಸಿಮೆಂಟ್ ಜೊತೆ ಹಾಕಿದ್ದಂಥ ಕಬ್ಬಿಣಗಳೇನಿದೆ ಅದೆಲ್ಲವೂ ಕೂಡ ಹೊರಗಡೆ ಬಂದಿದೆ. ಅಕಸ್ಮಾತ್ ಇದೇನಾದರೂ ಕುಸಿದು ಬಿದ್ದರೆ ದೊಡ್ಡ ಮಟ್ಟದ ದುರಂತ ನಡೆಯುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕೇವಲ ಇದೊಂದು ಮಾತ್ರ ಅಲ್ಲ, ಈ ಒಂದು
ಒಂದು ಓವರ್ ಹೆಡ್ ಟ್ಯಾಂಕ್ ಏನಿದೆ ಇದರ ಸುತ್ತಲೂ ಕೂಡ ಇದೇ ರೀತಿಯಾದಂತಹ ಡ್ಯಾಮೇಜಸ್ ಗಳಾಗಿವೆ. ಬಿರುಕು ಬಿಟ್ಟಿದೆ, ಬಿರುಕು ಬಿಟ್ಟಿರೋ ಬಿರುಕಿಗೆ ಅವಾಗ ಅವಾಗ ತೇಪೆ ಹಚ್ಚುವಂತ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಈಗಾಗಲೇ BWSSBಗೂ ಕೂಡ ಸಾಕಷ್ಟು ದೂರುಗಳು ಬರ್ತಾ ಇದೆ ಬೆಂಗಳೂರಿನ ಬೇರೆ ಬೇರೆ ಭಾಗದಿಂದ. ಇದು ನಮ್ಮನ್ನ ಇದರಿಂದ ನಮಗೆ ಭಯ ಆಗ್ತಾ ಇದೆ, ಇದು ಯಾವತ್ತು ಬೇಕಿದ್ರು ಬೀಳಬಹುದು ಅನ್ನುವಂಥ ದೂರುಗಳನ್ನ ಸಾರ್ವಜನಿಕರೇ ಸಹ BWSSB ಅಧಿಕಾರಿಗಳಿಗೆ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳದೆ ಹೀಗೆ ಬಿಟ್ಟಿದ್ದಾರೆ. ಒಂದು ವೇಳೆ ಇದೇನಾದ್ರೂ ಕುಸಿದ್ರೆ ಖಂಡಿತ ದೊಡ್ಡ ಮಟ್ಟದ ಸಾವು ನೋವುಗಳಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಬಿರುಕು ಬಿಟ್ಟು ಬೇರೆ ಅಂದ್ರೆ ತೇಪೆ ಹೆಚ್ಚುವ ಕೆಲಸವನ್ನ ಇಲ್ಲಿ ಮಾಡಿದ್ರೆ ಅದಕ್ಕೆ ಒಂದು ಜ್ವಲಂತ ಅಂದ್ರೆ ಫ್ರೆಶ್ ಎಕ್ಸಾಂಪಲ್ ಇಲ್ಲಿ ನಮಗೆ ಕಾಣ್ತಾ ಇದೆ. ನಮ್ಮ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ನಿಮಗೆ ಏನು ಜೂಮ್ ಮಾಡಿ ತೋರಿಸ್ತಾರೆ. ಅಲ್ಲಿ ಆ ಬೇರೆ ಸಿಮೆಂಟ್ ಹಾಕಿ ಒಂದು ತೇಪೆ ಹಚ್ಚುವಂತ ಕೆಲಸ ಮಾಡಿದರೆ ಇದೇ ರೀತಿಯಾದ ದೃಶ್ಯಗಳು ಇಡೀ ಒಂದು ಓವರ್ ಹೆಡ್ ಈ ಓವರ್ ಹೆಡ್ ವಾಟರ್ ಟ್ಯಾಂಕ್ ಏನಿದೆ ಇದೇ ರೀತಿಯಾದ ದೃಶ್ಯಗಳು ನಮಗೆ ಅಲ್ಲಲ್ಲಿ ಕಾಣೋಕೆ ಸಿಗ್ತಾ ಇದೆ. ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮಗಳನ್ನ ಅಧಿಕಾರಿಗಳು ಶೀಘ್ರವೇ ಕೈಗೊಳ್ಳಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಓವರ್ ಹೆಡ್ ಟ್ಯಾಂಕ್ಗಳೇನಿದೆ ಇದನ್ನ ಶೀಘ್ರವೇ ದುರಸ್ತಿ ಕಾರ್ಯ ನಡೀಲಿ, ಆದಷ್ಟು ಬೇಗ ಸಾರ್ವಜನಿಕರ ಒಂದು ಅಹವಾಲು ಏನಿದೆ ಅದನ್ನ BWSSB ಅಧಿಕಾರಿಗಳು ಕೇಳಿಸ್ಕೊಳ್ಳಿ ಅಂತ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸೂಪರ್ ಮಾರ್ಕೆಟ್ ನಲ್ಲಿ ಮಹಿಳೆ ಮೇಲೆ ಹಲ್ಲೆ ಮಾಡಲಾಗಿದೆ. ಗ್ರಾಹಕನಿಂದ ಮಹಿಳೆ ಮೇಲೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ತರಕಾರಿ ಖರೀದಿಸಲು ಬಂದಿದ್ದ ಮಹಿಳೆ ಮೇಲೆ ಹಲ್ಲೆ ಮಾಡಲಾಗಿದೆ. ಲಾವಣ್ಯ ಎಂಬಾಕೆ ಮೇಲೆ ಕಿಶೋರ್ನಿಂದ ಹಲ್ಲೆ ನಡೆದಿದೆ. ಸರತಿ ಸಾಲಿನಲ್ಲಿ ಬನ್ನಿ ಎಂದಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಮಾಡಲಾಗಿದೆ. ಬೆಂಗಳೂರಿನ ಮೈಕೋ ಲೇಔಟ್ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಇನ್ನು ಮಹಿಳೆ ಮೇಲೆ ಹಲ್ಲೆ ಮಾಡುವಂತಹ ದೃಶ್ಯ ಕೂಡ ಇದೀಗ CCTVಯಲ್ಲಿ ಸೆರೆಯಾಗಿರುವಂತದ್ದು. ಮಹಿಳೆಯನ್ನ ಥಳಿಸಿದಂತಹ ವ್ಯಕ್ತಿಯನ್ನ ಇದೀಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸೂಪರ್ ಮಾರ್ಕೆಟ್ ನಲ್ಲಿ ಈ ಒಂದು ಹೈ ಡ್ರಾಮಾ ನಡೆದಿರುವಂತದ್ದು. ಸರದಿ ಸಾಲಿನಲ್ಲಿ ಬನ್ನಿ ಅಂತ ಮಹಿಳೆ ಹೇಳಿದ್ದಕ್ಕೆ ಕೋಪಗೊಂಡಂತಹ ವ್ಯಕ್ತಿ ಆ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಆ ದೃಶ್ಯಗಳೆಲ್ಲವೂ ಕೂಡ ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಈಗ ಹಲ್ಲೆ ಮಾಡಿದಂತಹ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮೈಕೋ ಲೇಔಟ್ ನಲ್ಲಿ ಈ ಒಂದು ಘಟನೆ ನಡೆದಿದೆ. ಲಾವಣ್ಯ ಅನ್ನುವಂತಹ ಮಹಿಳೆ ಮೇಲೆ ಕಿಶೋರ್ ಅನ್ನುವಂತಹ ವ್ಯಕ್ತಿ ಥಳಿಸಿರುವಂತದ್ದು ದೃಶ್ಯಗಳೇ ನಿಜಕ್ಕೂ ಒಂದು ರೀತಿ ಭಯಾನಕವಾಗಿದೆ. ಆ ಮಹಿಳೆ ಆತನನ್ನ ಸರತಿ ಸಾಲಿನಲ್ಲಿ ಬನ್ನಿ ಅಂತ ಹೇಳಿದ್ದಷ್ಟೇ. ಆ ಸಂದರ್ಭದಲ್ಲಿ ಇಬ್ಬರಿಗೂ ಮಾತಿನ ಚಕಮಕಿ ನಡೆದಿದೆ. ಆ ಟೈಮಲ್ಲಿ ಮಹಿಳೆ ವಿಡಿಯೋ ಮಾಡೋದಕ್ಕೆ ಮುಂದಾಗಿದ್ರು ಅಂತ ಅನ್ಸುತ್ತೆ. ಆ ಟೈಮಲ್ಲಿ ಆ ಮಹಿಳೆಯ ಫೋನ್ ಅನ್ನ ಕಿತ್ತೆಸೆದು ಆಕೆ ಮೇಲೆ ಆತ ಗಂಭೀರವಾಗಿ ಹಲ್ಲೆ ಮಾಡಿದ್ದಾನೆ. ಆತನನ್ನ ತಡೆಯುವಂತಹ ಪ್ರಯತ್ನಗಳನ್ನ ಅಲ್ಲಿದ್ದಂಥವರು ಮಾಡ್ತಾರೆ. ಆದರೂ ಕೂಡ ಬಿಡದಂತಹ ವ್ಯಕ್ತಿ ಆಕೆಯನ್ನ ಥಳಿಸೋದಕ್ಕೆ ಮುಂದಾಗಿದ್ದಾನೆ. ಆಕೆಯ ಮೇಲೆ ಆತ ಗಂಭೀರವಾಗಿ ಹಲ್ಲೆ ಮಾಡುವಂಥದ್ದು, ಯಾಕಂದ್ರೆ CCTV ದೃಶ್ಯಗಳೇ ಒಂದು ರೀತಿ ಭಯಾನಕವಾಗಿದೆ. ಮಹಿಳೆ ಮತ್ತೆ ಆ ವ್ಯಕ್ತಿಯ ನಡುವೆ ಮಾತಿನ ಚಕಮಕಿ ನಡೀತಾ ಇರುತ್ತೆ. ಏಕಾಏಕಿ ಆ ಮಹಿಳೆ ಆತನ ಮೇಲೆ ಆತ ಹಲ್ಲೆ ಮಾಡಿದ್ದಾನೆ. ಇನ್ನು ಈ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಆ ವ್ಯಕ್ತಿ ಅಂದ್ರೆ ಕಿಶೋರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಅವನನ್ನ ಬಂಧಿಸಿದ್ದಾರೆ. ಮಾತಿನ ಚಕಮಕಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಮಹಿಳೆ ಆ ಒಂದು ದೃಶ್ಯಗಳನ್ನ ಚಿತ್ರೀಕರಣ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಟೈಮಲ್ಲಿ ಮೊಬೈಲ್ ಅನ್ನ ಕಿತ್ತೆಸೆದು ಆಕೆ ಮೇಲೆ ಆತ ಹಲ್ಲೆ ಮಾಡಿದ್ದಾನೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.